Hi, welcome to Lakshmi Suresh cooking channel. Bele dosa maada torustha idini. Bele dosa ge 1 mukkal cup kusulakki akki hakkobeku. Chubichana 1 mukkal glass kusulakki hakkobeku. Id at least 12 hours adru nenibeku. So already ill nenisittidini. Next to adakke ಒಂದು ಮುಕ್ಕಾಲು ಗ್ಲಾಸ್ ಕಡಲೆಬೇಳೆ ಅರ್ಧ ಗ್ಲಾಸ್ ತೊಗರಿ ಬೇಳೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಅದಕ್ಕೆ ನಿಮ್ಮ ಖಾರಕ್ಕೆ ಬೇಕಷ್ಟು ಒಣಗಿದ ಮೆಣಸಿನಕಾಯಿ ಒಂದಿಡಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಬೇಕು ಇದನ್ನ ಮಾತ್ರ 12 ಅವರ್ಸ್ ನೆನೆಸಬೇಕು ಮಿಕ್ಕಿರೋದು ಮಾತ್ರ 2 ಅವರ್ಸ್ ನೆನೆದ್ರೆ ಸಾಕು ಮುಕ್ಕಾಲು ಗ್ಲಾಸಷ್ಟು ಕಡಲೆಬೇಳೆ ಅರ್ಧ ಗ್ಲಾಸ್ ಅಷ್ಟು ತೊಗರಿ ಬೇಳೆ ಉದ್ದಿನ ಬೇಳೆ ಅರ್ಧ ಗ್ಲಾಸ್ ನಾವೆಲ್ಲ ಕಪ್ಪಲ್ಲಿ ತಗೊಂಡಿದ್ದೀವಿ ಖಾರ ಒಂದು 10-11 ಒಣಗಿದ ಮೆಣಸಿನಕಾಯಿ ಇದೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ನೆನೆಸ್ಕೊಳ್ಳೋಣ ನೀರು ಹಾಕ್ಬಿಟ್ಟು ನೆನೆಸ್ಕೊಬೇಕು ಅಕ್ಕಿ 6 ಅವರ್ ಮುಂಚೆ ನೆನೆಸ್ಕೊಬೇಕು ಈ ಬೇಳೆ ಎಲ್ಲ 2 ಅವರ್ಸ್ ಮುಂಚೆ ನೆನೆಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಬೇಕು ಎರಡು ಮೂರು ಸತಿ ತೊಳ್ಕೊಂಡು ನೀರು ಹಾಕೊಂಡು ನೆನೆಸ್ಕೊಬೇಕು ಇದನ್ನ ಒಂದು 3 ಅವರ್ಸ್ ಮುಂಚೆ ನೆನೆಸಿದ್ರೆ ಸಾಕು ಇದು 8-9 ಅವರ್ಸ್ ನೆನೆದ್ರೆ ಸಾಕು ಇದೊಂದು 2 ಅವರ್ ನೆನೆದ್ರೆ ಸಾಕು ಸೊ ಇವಾಗ ಎರಡನ್ನು ಸೇರಿಸಿ ಮಿಕ್ಸಿಗೆ ಹಾಕೊತೀನಿ ತೊಳೆದಿಟ್ಕೊಂಡಿರೋದೆ ಫಸ್ಟು ಕುಸುಲಕ್ಕಿ ಅಕ್ಕಿ ನೆನ್ರೇನೆ ಚೆನ್ನಾಗಿ ಬರೋದು ಇದಕ್ಕೆ ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಇವಾಗ ಮಿಕ್ಸಿಗೆ ಹಾಕೋಣ ತರಿ ತರಿಯಾಗಿ ರುಬ್ಕೊಬೇಕು ಅದು ಅವಾಗೆ ಚೆನ್ನಾಗಿ ಬರೋದು ಸೊ ಇವಾಗ ಟ್ರಾನ್ಸ್ಫರ್ ಮಾಡ್ತೀವಿ ತರಿ ತರಿಯಾಗಿ ಹುಟ್ಕೊಬೇಕು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಾಗೆ ಇರಲಿ ತುಂಬಾ ನೀರ್ ಬೇಡ ಇವಾಗ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೊಬೇಕು ಇದಕ್ಕೆ ನೀವು ಬೇಕಾದ್ರೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಬೋದು ಮತ್ತೆ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೊಬೋದು ತುಂಬ ಟೇಸ್ಟ್ ಆಗ್ಬೋದು ತವ ಕಾದಿದೆ ಸೊ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀವಿ ಆಯಿಲ್ ಹಾಕೊಂಡು ಫುಲ್ಲು ರೋಸ್ಟ್ ಆಗಬೇಕು ರೋಸ್ಟ್ ಆಗೋ ಥರ ಸುಡಬೇಕು ಅವಾಗ ಟೇಸ್ಟ್ ಜಾಸ್ತಿ ಇದಕ್ಕೆ ನೆಂಚ್ಕೊಳಕ್ಕೆ ಏನೋ ಬೇಡ ಬೇಕಾದ್ರೆ ಬೇಕಾದ್ರೆ ಬೆಣ್ಣೆ ಹಾಕೊಬೋದು ಇಲ್ಲಾಂದ್ರೆ ಚಟ್ನಿ ಮಾಡ್ಕೊಬೋದು ಚೆನ್ನಾಗಿ ರೋಸ್ಟ್ ಆಗೈತೆ ಇವಾಗ ದೋಸೆ ತಿರುಗಿಸ್ಕೊಳ್ಳೋಣ ರೋಸ್ಟ್ ಆದರೆ ಚೆನ್ನಾಗಿರತ್ತೆ ಇವಾಗ ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟಾಗೂ ಇರುತ್ತೆ ಬೇಳೆ ದೋಸೆ ರೆಡಿಯಾಗೈತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ